ಜಲಾನಯನ ಆಧಾರಿತ ದೀರ್ಘಾವಧಿ ವೈಜ್ಞಾನಿಕ ಕ್ರಿಯಾ ಯೋಜನೆ ಅಂದರೆ ಡಿಪಿಆರ್ ತಯಾರಿ. ನೀರು, ಮಣ್ಣು, ಸಸ್ಯ ಸಂಪನ್ಮೂಲಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ ಕರ್ನಾಟಕ ಸರ್ಕಾರವು ಜಲಸಂಜೀವಿನಿ ಕಾರ್ಯಕ್ರಮವನ್ನು ರೂಪಿಸಿದೆ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗುತ್ತಿದೆ. ಗ್ರಾಮೀಣ ಭಾಗದಲ್ಲಿ ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವುದು, ಬಾಳಿಕೆ ಬರುವ ಆಸ್ತಿಗಳ ಸೃಜನೆ ಹಾಗೂ ಜನರ ಜೀವನೋಪಾಯಗಳನ್ನು ಬಲಪಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಪ್ರತಿ ಗ್ರಾಮ ಪಂಚಾಯಿತಿಯು ಜನರ ಸಹಭಾಗಿತ್ವದಲ್ಲಿ ವೈಜ್ಞಾನಿಕವಾಗಿ ಸಮಗ್ರ ಯೋಜನೆ ಅಂದರೆ ಡಿಪಿಆರ್ ತಯಾರಿಸುವುದು ಕಡ್ಡಾಯವಾಗಿದೆ. ಡಿಪಿಆರ್ ಅನ್ನು ಜಲಾನಯನದ ದಿಣ್ಣೆಯಿಂದ ಕಣಿವೆ ಆಧಾರಿತ ಅಂದರೆ ರಿಚ್ ಟು ವ್ಯಾಲಿ ಅಪ್ರೋಚ್ ಪರಿಕಲ್ಪನೆಯೊಂದಿಗೆ ತಯಾರಿಸುವುದು ಸರ್ಕಾರದ ಆದೇಶವಾಗಿದೆ. ಹಾಗಾದರೆ ಜಲಾನಯನ ಪ್ರದೇಶ ಎಂದರೇನು? ದಿಣ್ಣೆ ಪ್ರದೇಶದಲ್ಲಿ ಬಿದ್ದ ಮಳೆ ನೀರು ಇಳಿಜಾರು ಕಡೆಗೆ ಹಳ್ಳಗಳ ಮೂಲಕ ಹರಿದು ತಗ್ಗು ಪ್ರದೇಶದಲ್ಲಿರುವ ಕೆರೆ ಅಥವಾ ನದಿಗೆ ಸೇರುತ್ತದೆ. ಹೀಗೆ ನೀರು ಹರಿದು ಬರುವ ಎಲ್ಲ ಹಳ್ಳಗಳನ್ನು ಆವರಿಸಿಕೊಂಡಿರುವ ಇಡೀ ಪ್ರದೇಶವನ್ನು ಜಲಾನಯನ ಪ್ರದೇಶ ಎಂದು ಕರೆಯುತ್ತಾರೆ. ಈ ಪ್ರದೇಶವನ್ನು ಸಮಗ್ರವಾಗಿ ಅಭಿವೃದ್ಧಿಗೊಳಿಸಲು ವೈಜ್ಞಾನಿಕ ಕ್ರಿಯಾ ಯೋಜನೆ ತಯಾರಿಸುವುದು ಪ್ರಥಮ ಹಂತವಾಗಿದೆ. ವಿವಿಧ ವಿಷಯಾಧಾರಿತ ನಕ್ಷೆಗಳು ಮತ್ತು ದತ್ತಾಂಶಗಳನ್ನು ದೂರ ಸಂವೇದಿ ಮತ್ತು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಂದರೆ RSGIS ಮೂಲಕ ಪಡೆದು ಬಳಸಬೇಕಾಗಿದೆ. ಇದೇ ರೀತಿ ಕ್ರಿಯಾಯೋಜನೆ ತಯಾರಿ ಹಂತದಲ್ಲಿ ಜನರನ್ನು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡಿ ಅವರ ಅನುಭವಗಳನ್ನು ಪರಿಗಣಿಸುವುದು ಕೂಡ ಮುಖ್ಯವಾಗಿರುತ್ತದೆ. ಪ್ರತಿ ಗ್ರಾಮ ಪಂಚಾಯಿತಿಗೆ ಡಿಪಿಆರ್ ತಯಾರಿಸಲು ಅವಶ್ಯಕವಿರುವ ಮಾಹಿತಿ ಮತ್ತು ದತ್ತಾಂಶಗಳು, ಪಂಚಾಯಿತಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣದ ಮಾಹಿತಿ, ಕೃಷಿ ಪ್ರದೇಶ, ಅರಣ್ಯ ಪ್ರದೇಶ, ಬಂಜರು ಭೂಮಿ, ಗೋಮಾಳ, ನೀರಾವರಿ ಪ್ರದೇಶ, ಮಳೆಯಾಧಾರಿತ ಪ್ರದೇಶ ಇತ್ಯಾದಿ. ಪ್ರತಿ ಗ್ರಾಮದ ನೀರಿನ ಮೂಲಗಳು, ನೀರಿನ ಲಭ್ಯತೆ, ಗುಣಮಟ್ಟ ಹಾಗೂ ಬಳಕೆ ವಿವರ. ಪ್ರತಿ ಗ್ರಾಮದ ಜನಸಂಖ್ಯೆ, ಕುಟುಂಬಗಳು, ವಿವಿಧ ಜಾತಿಗಳು, ಮಹಿಳೆ ಮತ್ತು ಪುರುಷರು, ವಿಶೇಷಚೇತನರ ವಿವರ. ನರೇಗಾದಡಿ ಕಳೆದ 4 ಆರ್ಥಿಕ ವರ್ಷಗಳಲ್ಲಿ ಅನುಷ್ಠಾನ ಮಾಡಲಾದ ಕಾಮಗಾರಿಗಳು, ಆರ್ಥಿಕ ವಿವರ ಹಾಗೂ ಉದ್ಯೋಗ ಚೀಟಿಗಳ ವಿವರ. ವರ್ಷದ ವಿವಿಧ ಋತುಮಾನಗಳಲ್ಲಿ ಬೆಳೆಗಳಿಗೆ ಬೇಕಾಗುವ ನೀರಿನ ಪ್ರಮಾಣ, ನೀರಿನ ಬೇಡಿಕೆ ಮತ್ತು ಪೂರೈಕೆ ಕುರಿತು ವಿವರ. ಜಾನುವಾರುಗಳು ಮತ್ತು ಲಭ್ಯವಿರುವ ಮೇವು, ನೀರು ಮತ್ತು ನೀರಿನ ಮೂಲಗಳ ವಿವರ. ಕಚೇರಿ ಮತ್ತು ಕ್ಷೇತ್ರ ಮಟ್ಟದಲ್ಲಿ ಡಿಪಿಆರ್ ತಯಾರಿಸಲು ಅವಶ್ಯಕವಿರುವ ನಕ್ಷೆಗಳು ಮತ್ತು ಆ್ಯಪ್ಗಳು. ಮೊದಲನೆಯದು, ಇಂಜಿನಿಯರ್ ಇವರಿಂದ ದೂರ ಸಂವೇದಿ ತಂತ್ರಜ್ಞಾನ ಬಳಸಿ ತಯಾರಿಸಲಾದ KML ಫೈಲ್. ಎರಡನೆಯದು, ವಿವಿಧ ವೆಬ್ ಪೋರ್ಟಲ್ಗಳಾದ ಭುವನ್ ಪೋರ್ಟಲ್, KGIS ಪೋರ್ಟಲ್, ಗೂಗಲ್ ಅರ್ತ್ ಪ್ರೋ, MGNREGA ಪೋರ್ಟಲ್. ಮೂರನೆಯದು, ಅವಶ್ಯವಿರುವ ವಿವಿಧ ನಕ್ಷೆಗಳು: ಜಲಾನಯನ ನಕ್ಷೆ, ಜಲವಾಹಿನಿಗಳ ನಕ್ಷೆ, ಭೂಬಳಕೆ ಮತ್ತು ಭೂಹೊದಿಕೆ ನಕ್ಷೆ, ಇಳಿಜಾರು ನಕ್ಷೆ, ಕ್ಲಾರ್ಟ್ ನಕ್ಷೆ, ಗ್ರಾಮ ನಕ್ಷೆ, ಗ್ರಾಮ ಪಂಚಾಯಿತಿ ಗಡಿ ನಕ್ಷೆ, ಆಸ್ತಿಗಳ ಸೃಜನೆ ನಕ್ಷೆ. ನಾಲ್ಕನೆಯದು, ಅವಶ್ಯವಿರುವ ವಿವಿಧ ಆ್ಯಪ್ಗಳು: ಕ್ಲಾರ್ಟ್ DET ಆ್ಯಪ್, ದಿಶಾಂಕ್ ಆ್ಯಪ್. ಕ್ಷೇತ್ರ ಮಟ್ಟದಲ್ಲಿ ಡಿಪಿಆರ್ ತಯಾರಿಸುವಾಗ ಅನುಸರಿಸಬೇಕಾದ ಹಂತಗಳು: ಮೊದಲನೆಯದು, ವೈಜ್ಞಾನಿಕ ಕ್ರಿಯಾಯೋಜನೆ ತಯಾರಿ ಕುರಿತು IEC ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು. ಎರಡನೆಯದು, ಗ್ರಾಮ ಪಂಚಾಯಿತಿಯ ಸಾಮಾಜಿಕ ಆರ್ಥಿಕ ಮಾಹಿತಿ ಕ್ರೋಢೀಕರಿಸುವುದು. ಮೂರನೆಯದು, ನೀರಿನ ಆಯವ್ಯಯ ತಯಾರಿಸಿಕೊಳ್ಳುವುದು. ನಾಲ್ಕನೆಯದು, GIS ಆಧಾರಿತ KML ಫೈಲ್ ತಯಾರಿಸುವುದು. ಐದನೆಯದು, ಜನರ ಸಹಭಾಗಿತ್ವದಲ್ಲಿ ಗ್ರಾಮೀಣ ವಿಶ್ಲೇಷಣೆ PRA ವಿಧಾನಗಳನ್ನು ಕೈಗೊಳ್ಳುವುದು. ಆರನೆಯದು, ಕಾಲುನಡಿಗೆ ಸಮಯದಲ್ಲಿ ಕ್ಲಾರ್ಟ್ ಬಳಸುವ ಮೂಲಕ ಸ್ಥಳ ಪರಿಶೀಲಿಸಿ ಕಾಮಗಾರಿಗಳನ್ನು ಅಂತಿಮಗೊಳಿಸುವುದು.
ಏಳನೆಯದು ಕರಡು ಯೋಜನೆ ತಯಾರಿಸಿ ವಾರ್ಡ್ ಸಭೆಯಲ್ಲಿ ಮಂಡಿಸುವುದು. ಎಂಟನೆಯದು ಕ್ರಿಯಾಯೋಜನೆಯನ್ನು ಗ್ರಾಮಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯುವುದು. ಒಂಬತ್ತನೆಯದು ತದನಂತರ ಎನ್ಆರ್ಇಜಿಎ ಎಂಐಎಸ್ನ ಜಿಐಎಸ್ ಘಟಕದಲ್ಲಿ ಕಾಮಗಾರಿಗಳನ್ನು ಆರೋಹಣ ಮಾಡುವುದು. ಕ್ಷೇತ್ರ ಮಟ್ಟದಲ್ಲಿ ಕ್ರಿಯಾಯೋಜನೆ ತಯಾರಿಸುವಾಗ ಜನರ ಸಹಭಾಗಿತ್ವದಲ್ಲಿ ಗ್ರಾಮೀಣ ವಿಶ್ಲೇಷಣೆ ಅಂದರೆ ಪಿಆರ್ಎ ಎಂಬ ವಿಧಾನವು ಜನರ ಸಹಭಾಗಿತ್ವವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸಮುದಾಯ ಪಾಲ್ಗೊಳ್ಳುವಿಕೆ ಮೂಲಕ ಸಂಪನ್ಮೂಲ ನಕ್ಷೆ ತಯಾರಿ ಮತ್ತು ಕಾಲ್ನಡಿಗೆ ಮಾಡುವುದು ಈ ವಿಧಾನದ ಪ್ರಮುಖ ಘಟ್ಟಗಳಾಗಿವೆ. ಸಂಪನ್ಮೂಲ ನಕ್ಷೆ ಅಥವಾ ರಿಸೋರ್ಸ್ ಮ್ಯಾಪ್, ಗ್ರಾಮಕ್ಕೆ ಸೇರಿದ ನೈಸರ್ಗಿಕ ಸಂಪನ್ಮೂಲಗಳು, ಅವುಗಳ ಬಳಕೆ, ಸ್ಥಿತಿಗತಿ, ಸಮಸ್ಯೆಗಳು ಮತ್ತು ಪರಿಹಾರಗಳು, ಈ ಕುರಿತು ಸಮುದಾಯವು ಸಂಪನ್ಮೂಲಗಳ ನಕ್ಷೆ ಬಿಡಿಸಿ ಚರ್ಚಿಸುತ್ತಾರೆ. ಕಾಲ್ನಡಿಗೆ ಅಥವಾ ಟ್ರಾನ್ಸಾಕ್ಟ್ ವಾಕ್, ಕಾಲ್ನಡಿಗೆ ಮಾಡುವ ಮೂಲಕ ಗ್ರಾಮಕ್ಕೆ ಸೇರಿದ ಸಾಮೂಹಿಕ ಹಾಗೂ ವೈಯಕ್ತಿಕ ಆಸ್ತಿಗಳನ್ನು ಗುರುತಿಸುವುದು, ಅವುಗಳ ಸ್ಥಿತಿಗತಿಗಳ ವಿಶ್ಲೇಷಣೆ ಮಾಡುವುದು, ಸಮಸ್ಯೆಗಳು ಕಂಡುಬಂದಲ್ಲಿ ಅವುಗಳಿಗೆ ಕಾರಣಗಳೇನು ಮತ್ತು ಪರಿಹಾರಗಳೇನು ಎಂಬುದನ್ನು ತಿಳಿದುಕೊಳ್ಳಬಹುದು. ಈ ವಿಧಾನವು ಸೂಕ್ತ ಕಾಮಗಾರಿಗಳನ್ನು ರೂಪಿಸಲು ಅನುಕೂಲವಾಗುತ್ತದೆ. ಗ್ರಾಮ ಮಟ್ಟದಲ್ಲಿ ಒಮ್ಮೆ ಕ್ರಿಯಾಯೋಜನೆ ತಯಾರಿಸಿದ ನಂತರ ಅದೇ ಗ್ರಾಮದ ವಾರ್ಡ್ ಸಭೆಯಲ್ಲಿ ಮಂಡಿಸಿ ಗ್ರಾಮಸ್ಥರ ಒಪ್ಪಿಗೆಯನ್ನು ನಡವಳಿಯಲ್ಲಿ ದಾಖಲಿಸುವುದು. ಇದೇ ರೀತಿ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳ ಕ್ರಿಯಾಯೋಜನೆಗಳನ್ನು ಕ್ರೋಢೀಕರಿಸಿ ತಯಾರಿಸಲಾದ ಡಿಪಿಆರ್ ಅನ್ನು ಗ್ರಾಮಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯುವುದು. ಡಿಪಿಆರ್ ತಯಾರಿಸುವಾಗ ತಂಡವು ಗಮನದಲ್ಲಿ ಇರಿಸಿಕೊಳ್ಳಬೇಕಾದ ಅಂಶಗಳು: ಜನರ ಸಹಭಾಗಿತ್ವಕ್ಕೆ ಹೆಚ್ಚು ಆದ್ಯತೆ ನೀಡುವುದು, ಮಹಿಳೆಯರು, ದುರ್ಬಲ ವರ್ಗ, ಸಣ್ಣ, ಅತಿಸಣ್ಣ ಹಾಗೂ ಭೂರಹಿತ ಕುಟುಂಬಗಳು ಹೆಚ್ಚು ಪಾಲ್ಗೊಳ್ಳುವಂತೆ ಪ್ರೋತ್ಸಾಹಿಸುವುದು, ಗ್ರಾಮಸ್ಥರ ಜ್ಞಾನ, ಅನುಭವ, ಅವಶ್ಯಕತೆ, ಬೇಡಿಕೆ ಇವುಗಳನ್ನು ಗೌರವಿಸಿ ವೈಜ್ಞಾನಿಕತೆಗೆ ಪೂರಕವಾಗಿದ್ದಲ್ಲಿ ಅಳವಡಿಕೆ ಮಾಡಿಕೊಳ್ಳುವುದು, ಇಡೀ ಜಲಾನಯನಕ್ಕೆ ಉಪಚಾರಗಳನ್ನು ಗುರುತಿಸಬೇಕೇ ಹೊರತು ಕೇವಲ ಒಂದು ಭಾಗಕ್ಕೆ ಸೀಮಿತವಾಗುವಂತಹ ಕಾಮಗಾರಿಗಳನ್ನು ಗುರುತಿಸಬಾರದು. ಕಾಮಗಾರಿಗಳನ್ನು ಗುರುತಿಸುವಾಗ ವೈಯಕ್ತಿಕ, ಗೋಮಾಳ ಪ್ರದೇಶ, ವಿವಿಧ ನೀರಿನ ಮೂಲಗಳು, ಅರಣ್ಯ ಇತ್ಯಾದಿ ಎಲ್ಲವನ್ನೂ ಪರಿಗಣಿಸಿ ಡಿಪಿಆರ್ ಅನ್ನು ತಯಾರಿಸುವುದು. ಡಿಪಿಆರ್ ಇದು ದೀರ್ಘಾವಧಿ ಯೋಜನೆಯಾಗಿದ್ದು 3-4 ವರ್ಷಗಳಲ್ಲಿ ಜಲಾನಯನ ಪರಿಕಲ್ಪನೆಯಲ್ಲಿಯೇ ಅನುಷ್ಠಾನ ಮಾಡುವುದು. ಅಂದರೆ ಮೊದಲನೇ ವರ್ಷ ಮೇಲ್ಸ್ತರ, ಎರಡನೇ ವರ್ಷ ಮಧ್ಯಸ್ಥರ ಮತ್ತು 3-4 ವರ್ಷ ಕೆಳಸ್ತರದ ಕಾಮಗಾರಿಗಳನ್ನು ಅನುಷ್ಠಾನ ಮಾಡುವುದು. ಡಿಪಿಆರ್ನ ಅನುಷ್ಠಾನದಿಂದಾಗುವ ಅನುಕೂಲಗಳು: ಅಂತರ್ಜಲದ ಮಟ್ಟ, ಮಣ್ಣಿನ ಫಲವತ್ತತೆ, ಬೆಳೆಗಳ ಇಳುವರಿ, ಜಾನುವಾರು ಮತ್ತು ಕೃಷಿ ಉಪಕಸುಬುಗಳು, ಕೃಷಿ ಕೂಲಿಕರ ಆದಾಯ ಹೆಚ್ಚಿಸಲು ಅನುಕೂಲವಾಗುತ್ತದೆ. ಇದೇ ರೀತಿ ಗುಣಮಟ್ಟದ ಆಸ್ತಿಗಳ ಸೃಜನೆ ಮತ್ತು ಪರಿಸರ ಸಮತೋಲನೆ ಸಾಧಿಸಬಹುದಾಗಿದೆ.